ನನಗೆ ಸಿದ್ದರಾಮಯ್ಯನವ್ರ ಭವಿಷ್ಯ ಇದೆಯಲ್ಲ ಅಪ್ರಾಣಿ ಆಗಲ್ಲ ಅಂದ್ರೆ ಅವರು ಹೋದ ಬಾರಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಅವ್ರ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಒಂದು 100 ಬಾರಿ ಹೇಳಿದ್ರು ಜನ 37 ಸ್ಥಾನ ಕೊಟ್ಟಿದ್ರು ಯಾವುದೋ ಒಂದು ದೇವರ ಆಶೀರ್ವಾದೋ ಜನರ ಆಶೀರ್ವಾದೋ ನನ್ನ ಕಾರ್ಯಕರ್ತರ ಆರೈಕೆನೋ ಒಂದು 14 ತಿಂಗಳ ಮುಖ್ಯಮಂತ್ರಿ ಆಗಿದ್ನಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಅವ್ರ ಭವಿಷ್ಯ ಇಲ್ಲ ಅಂತ ಹೇಳಿದಷ್ಟು ಈ ಪಕ್ಷ ಇನ್ನೂ ಉಜ್ವಲವಾಗಿ ಮೇಲೆ ಬರ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ ಅವ್ರು ಅದನ್ನೇ ಹೇಳ್ತಾ ಇರಲಿ ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ಭವಿಷ್ಯ ಇಲ್ಲ ಭವಿಷ್ಯ ಇಲ್ಲ ಅದು ಹೇಳಿದಷ್ಟು ನನಗೆ ಪಕ್ಷಕ್ಕೆ ಇನ್ನೂ ಉಜ್ವಲವಾದಂಥ ಭವಿಷ್ಯ ಪ್ರಾರಂಭ ಆಗ್ತದೆ ಕೆಲವು ನಾಯಕರುಗಳಿಗೆ ನಮ್ಮ ಬಗ್ಗೆ ಪದೇ ಪದೇ ಭಜನೆ ಮಾಡೋದಿದೆಯಲ್ಲ ಆ ಭಜನೆ ನಿಲ್ಲಿಸೋದ್ರಿಂದ ನಿಮಗೆ ಒಳ್ಳೆಯದು ನೀವು ನನ್ನ ಬಗ್ಗೆ ಭಜನೆ ಮಾಡಿದಷ್ಟು ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ ನನ್ನ ಬಗ್ಗೆ ಭಜನೆ ಮಾಡಿದಷ್ಟು ನನ್ನ ಶಕ್ತಿ ಇನ್ನೂ ಬೆಳೀತದೆ ನನಗೆ ಗೊತ್ತು ನನಗೆ ನೀವು ಭಜನೆ ನನ್ನ ಬಗ್ಗೆ ಮಾಡಿದಷ್ಟು ನನ್ನ ಹೆಸರನ್ನ ಎಷ್ಟು ಸಲ ಹೇಳ್ತೀರಿ ಅಷ್ಟೇ ನಾನು ಬಲಾಢ್ಯವಾಗಿ ಬೆಳೀತಕ್ಕಂಥದ್ದು ವಾತಾವರಣ ನೀವೇ ಕಲ್ಪಿಸ್ಕೊಡ್ತಾ ಇದ್ದೀರಿ ಅದಕ್ಕೆ ನಿಮ್ಮ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಪದೇ ಪದೇ ಚರ್ಚೆ ಮಾಡಬೇಡಿ ಜನಗಳ ಕಷ್ಟ ಸುಖ ನೋಡ್ಕೊಂಡು ಆಮೇಲೆ ಅದೆಂಥದ್ದು ನಿಮ್ಮ ಭಾಗ್ಯಗಳವಲ್ಲ ಕೊಟ್ಟಿದ್ದಾರಲ್ಲ ಈ ರಾಜ್ಯದಲ್ಲಿ ಸುವರ್ಣಾಕ್ಷರ ಪಾಪ ಜನ ಮಾತನಾಡ್ತಾರೆ ಅಲ್ಲೆಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಭಾಷಣ ನೋಡಿದೆ ಈಗ ಜನ ಹೇಳ್ತಾರೆ ಅಯ್ಯೋ ಸಿದ್ದರಾಮಯ್ಯವರೇ ನಿಮ್ಮ ಕಾರ್ಯಕ್ರಮ ನಿಮ್ಮ ಸರ್ಕಾರ ಇದ್ದಾಗ ರಾಜ್ಯ ಸುವರ್ಣಾಕ್ಷರದ ದಿನಗಳನ್ನು ಕಂಡಿತ್ತು ಅಂತ ಹೇಳಿ ಅದಕ್ಕೆ 78 ಕೇಳಿಸಿದ್ದು ನಿಮ್ಮ ಸುವರ್ಣ ದಿನಗಳನ್ನು ನೋಡಿ ನೀವು ಕೊಟ್ಟಂಥ ಕಾರ್ಯಕ್ರಮ ನೋಡೇನೆ ಅದರಿಂದ ಭಜನೆ ಸಾಕಿನ ನಾನು ನಿಮ್ಮ ಬಗ್ಗೆ ಮಾತಾಡೋದು ಬೇಡ ನೀವು ಮಾತಾಡೋದು ಅವಶ್ಯಕತೆ ಇಲ್ಲ ಮಾತಾಡಿದ್ರೆ ನಾನು ಮತ್ತೆ ತಿರುಗಿಸ್ಕೊಡ್ಬೇಕಾಯ್ತದೆ ನಿಮಗೆ ಪಾಪ ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಋಣ ತೀರಿಸಬೇಕು ಅಂತ ಹೋಗಿದ್ದೆ ಅಂತ ಹೇಳ್ತೀರಿ 5 ವರ್ಷ ಮುಖ್ಯಮಂತ್ರಿ ಇದ್ದಾಗಲೇ ಋಣ ತೀರಿಸ್ಬೋದಾಗಿತ್ತು ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಬೋದಾಗಿತ್ತು ಬಹುಶಃ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳು ನಿಮಗಿಂತ ಒಂದು ಹೆಜ್ಜೆ ಮುಂದೋಗಿ ಕೊಟ್ಟಿದ್ದೇನೆ ಜನರ ವಿಶ್ವಾಸ ಗಳಿಸಿದ್ದೇನೆ ಅಲ್ಲಿ